ಸದನದಲ್ಲಿ ಈ ಟ್ರಾನ್ಸ್ಫರ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಸಾಕಷ್ಟು ಒಂದು ರೀತಿ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಈಗಾಗಲೇ ಸ್ಪೀಕರ್ಗೆ ಕೆಲವೊಂದಿಷ್ಟು ಟ್ರಾನ್ಸ್ಫರ್ ರೆಕಾರ್ಡ್ಸ್, ಅಂದರೆ ಯಾವ ಹುದ್ದೆಗೆ ಎಷ್ಟು ಕೋಟಿ ಎಷ್ಟು ಲಕ್ಷ ಟ್ರಾನ್ಸ್ಫರ್ಗೆ ದುಡ್ಡು ತೊಗೊಂತ ಇದ್ದಾರೆ, ಕಮಿಷನ್ ಎಷ್ಟು ಅನ್ನೋ ಒಂದು ಪಟ್ಟಿಯನ್ನು ಸ್ಪೀಕರ್ಗೆ ಕೊಟ್ಟಿದ್ದರು. ಅದು ಸಿ ಎಂಗೂ ಕೂಡ ತಲುಪಿದೆ, ಸಿ ಎಂ ಸ್ಪೀಕರ್ ಕಡೆಯಿಂದ. ಈಗಾಗಲೇ ಮಾಧ್ಯಮದಲ್ಲಿ ಕೂಡ ನೋಡಿದ್ದೀರಾ ಯಾವ ಹುದ್ದೆಗೆ ಏನು ಅಂತ. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರಬೇಕಾದ್ರೆ ಸಿ ಎಂ ಸಿದ್ದರಾಮಯ್ಯ ಸ್ವತಃ ಉತ್ತರವನ್ನು ಕೊಟ್ಟರು. ನನ್ನ ಇಲಾಖೆಯಲ್ಲಿ ಈವರೆಗೆ ಒಂದೇ ಒಂದು ವರ್ಗಾವಣೆ ಆಗಿಲ್ಲ ಅಂತ ಸಿದ್ದರಾಮಯ್ಯವರು ಮಾತನಾಡಿದರು, ಸ್ಪಷ್ಟನೆಯನ್ನು ಕೊಟ್ಟರು. ಕುಮಾರಸ್ವಾಮಿ ಬೊಮ್ಮಾಯಿ ಸೇರಿದಂತೆ ಹಲವರು ವರ್ಗಾವಣೆ ದಂಧೆ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತನ್ನು ನಾನು ವಿರೋಧ ಮಾಡ್ತೇನೆ. ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಸಲು ಸಾಧ್ಯವೇ ಇಲ್ಲ. ನನಗೆ ಗೊತ್ತಿಲ್ಲದೆ ಯಾರಾದರೂ ಭ್ರಷ್ಟಾಚಾರ ಮಾಡಿದ್ದಾರೋ ಅದು ಗೊತ್ತಿಲ್ಲ. ಸಂಪೂರ್ಣವಾಗಿ ಭ್ರಷ್ಟಾಚಾರವೇ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಗೊತ್ತಿದ್ದೂ ಕೂಡ ಭ್ರಷ್ಟಾಚಾರ ಆಗಲು ಸಾಧ್ಯವೇ ಇಲ್ಲ ಅಂತ ಅವರು ಹೇಳಿದರು. ನಮ್ಮ ಸರ್ಕಾರ ಇನ್ನೂ 2 ತಿಂಗಳನ್ನು ಪೂರೈಸಿಲ್ಲ, ಆರೋಪ ಮಾಡಿದವರದ್ದು ಕಪೋಲ ಕಲ್ಪಿತ ಅಂದ್ಕೊಂಡಿದ್ದೇನೆ ಅಂತ ಸಿದ್ದರಾಮಯ್ಯವರು ಹೇಳಿದರು. ಜೊತೆಗೆ ವರ್ಗಾವಣೆಯಲ್ಲಿ ವ್ಯಾಪಾರ ನಡೆದಿದೆ ಅನ್ನೋದು ಹಾಸ್ಯಾಸ್ಪದ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟರು. ಅವ್ರ ಕಾಲದಲ್ಲೂ ವರ್ಗಾವಣೆ ಆಗಿದೆ, ಆಗಲೂ ದಂಧೆ ಆಗಿತ್ತಾ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಜೊತೆಗೆ 1983 ನಾನು ಫಸ್ಟ್ ಟೈಮು MLA ಆದೆ, 84 ನಾನು ಮಂತ್ರಿ ಕೂಡ ಆದೆ, ಆಮೇಲೆ DCM ಆದೆ, ವಿರೋಧ ಪಕ್ಷದ ನಾಯಕ ಆದೆ, CM ಆಗಿದ್ದೇನೆ. ಇದೇ ಮೊದಲಲ್ಲ CM ಆಗಿರೋದು, 2ನೇ ಬಾರಿ CM ಆಗಿದ್ದೇನೆ. ದೇವರಾಜ ಅರಸು ಬಿಟ್ಟರೆ ಪೂರ್ಣಾವಧಿ ಸಿಕ್ಕಿರೋದು ನನಗೆ ಮಾತ್ರ. ಸುದೀರ್ಘ ರಾಜಕಾರಣದಲ್ಲಿ ಕಳಂಕವೂ ಇಲ್ಲ, ಹಗರಣವೂ ಇಲ್ಲ ನನ್ನ ಮೇಲೆ ಅಂತ ಸಿದ್ದರಾಮಯ್ಯವರು ಹೇಳಿದರು. ಅದಾದಮೇಲೆ ಈ ವೇಳೆ ಮಧ್ಯಪ್ರವೇಶ ಮಾಡಿದ್ರು ಬಸವರಾಜ ಬೊಮ್ಮಾಯಿ, ಮಾಜಿ CM. ಹಿಂದಿನ ಸರ್ಕಾರದ ಅಕ್ರಮ ತನಿಖೆ ಬಗ್ಗೆ ಮಾತನಾಡ್ತಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ನಾನು CM ಆಗಿದ್ದಾಗ SIT ರಚನೆ ಮಾಡಿ ತನಿಖೆ ಮಾಡಿದ್ದೆ. ನಿಮ್ಮ ಸರ್ಕಾರ ವಿರುದ್ಧ ಎಲ್ಲವನ್ನೂ ಲೋಕಹಿತಕ್ಕೆ ಕೊಟ್ಟಿದ್ದೇವೆ. ನಾವು ತನಿಖೆಯನ್ನೇ ಮಾಡ್ತಿಲ್ಲ ಅಂತ ಹೇಳಬೇಡಿ. ನೀವು ಆಧಾರ ರಹಿತ ಆರೋಪ ಮಾಡಿ ಬಗ್ಗೆ ತನಿಖೆ ಮಾಡಿಸಿ. ಸತ್ಯಾಸತ್ಯ ಇದ್ದರೆ ಯಾಕೆ ಭಯ, ಗೊತ್ತಾಗಲಿ, ತನಿಖೆ ಮಾಡಿಸಿ, ಯಾವ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಗೊತ್ತಾಗಲಿ ಅಂತ ಮಾಜಿ CM ಬೊಮ್ಮಾಯಿ ಕೂಡ ಈ ವೇಳೆ ಆಗ್ರಹವನ್ನು ಮಾಡಿದ್ರು. ಬಟ್ ಸಿದ್ದರಾಮಯ್ಯ ಅವರ ಮಾತುಗಳು ಏನು, ಎಲ್ಲ 1983 ಈವರೆಗೆ ನನ್ನ ಅವಧಿಯಲ್ಲಿ ನಾನೇನು ಶಾಸಕನಾಗಿದ್ದೆ, ಸಚಿವನಾಗಿದ್ದೆ, DCM ಆಗಿದ್ದೆ, ವಿರೋಧ ಪಕ್ಷ ನಾಯಕ ಆಗಿದ್ದೆ, ಆಮೇಲೆ CM 2ನೇ ಬಾರಿ CM ಆಗಿದ್ದೀನಿ, ಎಲ್ಲೂ ಕೂಡ ಭ್ರಷ್ಟಾಚಾರ ಅನ್ನೋದು ನನ್ನ ಅವಧಿಯಲ್ಲಿ, ನನ್ನ ಕಾಲದಲ್ಲಿ, ನಾನು ಶಾಸನ ಆಗಿರಬೇಕಾದ್ರೆ, ಮಂತ್ರಿ ಆಗಿರಬೇಕಾದ್ರೆ, DCM ಆಗಿರಬೇಕಾದ್ರೆ, CM ಆಗಿರಬೇಕಾದ್ರೆ ನನಗೆ ಗೊತ್ತು ಯಾವುದೂ ಆಗಿಲ್ಲ. ಗೊತ್ತು ಆದರೆ ಸುಮ್ಮನಿರಬಾರ್ದು, ತಿಳಿಲೇಬೇಕು, ಯಾವ ಇಲಾಖೆಲೂ ಹಂಗೆ ಆಗಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ನನ್ನ ಮೇಲೆ ಕಳಂಕನೂ ಇಲ್ಲ, ಹಗರಣನೂ ಇಲ್ಲ, ನಾನು ಕಳಂಕ ಮುಕ್ತ, ಹಗರಣ ಮುಕ್ತ ಅನ್ನೋದನ್ನು ಒತ್ತಿ ಒತ್ತಿ ಸಿದ್ದರಾಮಯ್ಯವರು ಹೇಳ್ತಾಯಿದ್ರು. ಸೊ ಸಿದ್ದರಾಮಯ್ಯವರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಅನ್ನೋದು ಬಹುತೇಕರ ಮಾತುಗಳು. ಸಿದ್ದರಾಮಯ್ಯವರು ಯಾಕೆ ನೇರವಾಗಿ ನಿಷ್ಠುರವಾಗಿ ಮಾತಾಡ್ತಾರೆ, ಯಾಕೆ ಕ್ಲೀನ್ ಹ್ಯಾಂಡ್ ಆದಪ್ಪ ಅಂದರೆ ದೊಡ್ಡ ಮಟ್ಟದಲ್ಲಿ ಆಸ್ತಿಯನ್ನು ಮಾಡಿದೆ ಅಂತಂಥದ್ದು, ಸಮಾಜವಾದಿ ನಾಯಕ, ಹೀಗಾಗಿ ಸಿದ್ದರಾಮಯ್ಯವರಿಂದ ದೊಡ್ಡ ಮಟ್ಟದ ಆರೋಪಗಳು ಇಲ್ಲ ಕಂಪೇರ್ ಟು ಬೇರೆ ಹಳೆ CMಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಹಾಗಾಗಿ ಸಿದ್ದರಾಮಯ್ಯವರನ್ನ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಅದನ್ನ ಅವರು ಪದೇ ಪದೇ ಹೇಳ್ತಿದ್ದಾರೆ, ನನ್ನ ಮೇಲೆ ಹಗರಣನೂ ಇಲ್ಲ, ಕಳಂಕನೂ ಇಲ್ಲ ಅಂತ. ಸೊ ಸಿದ್ದರಾಮಯ್ಯವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ.